गुलबर्गा ताज सुल्तानपुर रोड पर एक ऑटो के पलटी होने से कुल 10 लोग बुरी तरह जख्मी हुए हैं, जिन्हें शहर के जिम्स हॉस्पिटल में एडमिट किया गया है। गुलबर्गा साउथ बीजेपी एक्स एमएलए अप्पू गौड़ा हादसे की खबर सुन जिम्स हॉस्पिटल पहुंचे और जख्मी लोगों की हालत का जायजा लेते हुए डॉक्टर से बात कर कहा इन तमाम का बेहतर ट्रीटमेंट होना चाहिए। ताज सुल्तानपुर रोड पर ऑटो में 8 औरतें, 1 आदमी, कुल 9 पैसेंजर और ऑटो ड्राइवर को मिलाकर कुल 10 लोग काम के लिए जा रहे थे और ऑटो पलटी हो गया, जिसमें तमाम लोग जख्मी हुए हैं। एक्स एमएलए अप्पू गौड़ा ने इस हादसे के अलावा दीगर तमाम इश्यूज पर बात कर कहा मौजूदा साउथ एमएलए आलम प्रभू पाटिल इलेक्शन जीतने के बाद से नाकाम नजर आ रहे हैं। दिस वीडियो इज प्रेजेंटेड बाय मोहम्मदी फर्नीचर वेयर लक्ज़री मीट्स अफोर्डेबिलिटी। एक्सप्लोर अ रेंज ऑफ सोफास, बेड्स, टेबल्स, चेयर्स एंड मोर एट मोहम्मदी फर्नीचर टू एलिवेट योर होम विद कंफर्ट एंड स्टाइल, मेकिंग योर ड्रीम होम अ रियलिटी। ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಸುಲ್ತಾನ್ಪುರ್ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಬೇಕಾದ್ರೆ ಸುಮಾರು 10-12 ಜನರು ಇವತ್ತು ಅಪಘಾತಕ್ಕೆ ಈಡಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಇವತ್ತು ದಾಖಲಾಗಿದ್ದಾರೆ. ಈಗಾಗಲೇ ನಾವು ವೈದ್ಯಾಧಿಕಾರಿಗಳನ್ನು ಮಾತನಾಡಿ ಅವರಿಗೆ ತಕ್ಷಣವಾಗಿ ಒಳ್ಳೆಯ ಗುಣಮಟ್ಟದ ಒಂದು ಟ್ರೀಟ್ಮೆಂಟನ್ನು ಒದಗಿಸಬೇಕು ಅಂತ ಹೇಳಿ ನಾವು ಮಾತನಾಡಿದ್ದೇವೆ. ಮತ್ತು ಭಾಳಷ್ಟು ಜನ ಸ್ವಲ್ಪ ವಯಸ್ಸಾದವರು ಕೂಡ ಇದ್ದಾರೆ, ಅಂಥ ಕ್ರಿಟಿಕಲ್ ಪೇಷಂಟ್ ಏನಾದರೂ ಇದ್ದರೆ ಅದನ್ನು ಕೂಡ ಅವರು ತಕ್ಷಣವಾಗಿ ಅವರನ್ನು ಒಂದು ಒಳ್ಳೆಯ ಚಿಕಿತ್ಸೆಯನ್ನು ನೀಡಬೇಕು ಅಂತ ಹೇಳಿ ಇವತ್ತು ಹೇಳಿರುವಂಥದ್ದು. ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಎಲ್ಲರೂ ಮುಖಂಡರು ಎಲ್ಲರೂ ಇಲ್ಲಿ ಇವತ್ತು ಜಿಮ್ಸ್ ಆಸ್ಪತ್ರೆಗೆ ನಾವು ಬಂದಿದ್ದೇವೆ. ನಾವು ಈ ಸಂದರ್ಭದಲ್ಲಿ ಇಲ್ಲಿಗೆ ಇರುವಂಥ ಶಾಸಕರು ಕೂಡ ಒಂದು ಈ ಜನರ ಬಗ್ಗೆ ಇವತ್ತು ಕಾಳಜಿಯನ್ನು ತೋರಿಸಿ ಇವತ್ತು ಆಕ್ಸಿಡೆಂಟ್ ಆಗಿದ್ದು ಬೆಳಗ್ಗೆ, ಆದರೆ ಇಲ್ಲಿವರೆಗೂ ಕೂಡ ಇವತ್ತು ಯಾವುದೇ ಅವರ ಆರೋಗ್ಯದ ಬಗ್ಗೆ ಇವತ್ತು ವಿಚಾರಣೆಯನ್ನು ಮಾಡಿಲ್ಲ. ಅದಕ್ಕೆ ನಾನು ತಕ್ಷಣದಲ್ಲಿ ಈಗಿರುವಂಥ ಶಾಸಕರು ಕೂಡ ಇವತ್ತು ಈ ಕಡೆ ಗಮನ ಹರಿಸಬೇಕು, ಯಾಕಂದರೆ ಜನರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಬರಗಾಲ ಒಂದು ಕಡೆ ಇದೆ, ಅಂಥದ್ರಲ್ಲಿ ಉದ್ಯೋಗ ಖಾತ್ರಿಯಿಂದ ಏನಾದರೂ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳಿ ಜನರು ಈ ಒಂದು ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ಇವತ್ತು ಈ ಒಂದು ಅಪಘಾತ ಆಗಿರುವಂಥದ್ದು ಇದು ನಿಜಕ್ಕೂ ಒಂದು ದುರ್ದೈವದ ಸಂಗತಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಶಾಸಕರು ಸ್ವಲ್ಪ ನಿದ್ರೆಯಿಂದ ಎದ್ದು ಜನರ ಬಗ್ಗೆ ಇವತ್ತಿನ ದಿವಸ ಕಾಳಜಿಯನ್ನು ವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ. This video is presented by Mohammedi Furniture, where luxury meets affordability. Explore a range of sofas, beds, tables, chairs, and more at Mohammedi Furniture to elevate your home with comfort and style, making your dream home a reality.